ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ಅಕಾಡೆಮಿಕಲಿ ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು, ಎಜುಕೇಷನ್ ಸರ್ಟಿಫಿಕೇಟ್ಸ್ ತುಂಬಾ ತಗೊಂಡಿದ್ದೀನಿ. ಮೊದಲನೇ ಸೆನ್ಸಾರ್ ಸರ್ಟಿಫಿಕೇಟ್ ತಗೊಳ್ಳೋದ್ರು ಒಂದು ಶ್ರಮ ಏನು ಅನ್ನೋದು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ 12 ವರ್ಷ ಹೋರಾಡಿದ್ದೀನಿ ಒಂದು ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ. ಆ ಶ್ರಮ ಅದನ್ನ ಕೈಯಲ್ಲಿ ಇಟ್ಕೊಂಡಾಗ ಕಣ್ ತುಂಬಿಕೊಂಡಿತ್ತು. ಒಂದು ಒಂದು ಅದ್ಭುತವಾದಂತಹ ಕಥೆಗೆ ಸೊ ಆ ಸಾರಥ್ಯ ವಹಿಸಿ ಆ 12 ವರ್ಷದ ಜರ್ನಿಯಲ್ಲಿ ಆ ಫಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ದು, ಈ ಸಿನಿಮಾ ಇವತ್ತು ತೆರೆಗೆ ಅಪ್ಪಳಿಸ್ತಾ ತೆರೆಗೆ ಬರ್ತಾ ಇದೆ ಅನ್ನೋದು ತುಂಬಾ ಎಮೋಷನ್, ತುಂಬಾ ಕಳ್ಕೊಂಡಾದ್ಮೇಲೆ ಸಿಕ್ಕಿರುವಂತ ಒಂದು ಅಮೃತ ಅಂತ ಹೇಳ್ಬೋದು. ತುಂಬಾ ಎಮೋಷನಲ್ ಮೂಮೆಂಟ್. ನಾನು ಮತ್ತು ಗುಂಡ ಕತೆ ಹುಟ್ಟೋದಕ್ಕೆ ಮೇನ್ ಕಾರಣನೇ ಕಂಟೆಂಟ್ ಡ್ರಿವನ್ ಸಿನಿಮಾ ಮಾಡಬೇಕು ಅಂತ ಒಂದು ತುಡಿತದಲ್ಲಿದ್ವಿ. ಆ ತುಡಿತದಲ್ಲಿ ಹೋದಾಗ ಒಂದು ವಿಷಯ ನಮ್ಗೆ ಸೊಸೈಟಿಲಿ ರಿಫ್ಲೆಕ್ಟ್ ಆಯ್ತು. ಏನು ಅಂತ ಹೇಳಿದ್ರೆ, ಒಂದು ಇತ್ತೀಚಿನ ಒಂದು 10-15 ವರ್ಷಗಳಲ್ಲಿ ಅನಿಮಲ್ ಲವರ್ಸ್ ಡ್ರಾಸ್ಟಿಕ್ ಚೇಂಜ್ ಆಗಿದ್ರು. ಅದನ್ನ ರೂಟ್ ಹುಡುಕ್ತಾ ಹೋದಾಗ ಕಾಣಿಸಿದ್ದು ಮನುಷ್ಯ ಮನುಷ್ಯ ನಡೆಯುವಂತ ಒಂದು ಬಾಂಧವ್ಯ ಏನಿದೆ, ಆ ಬಾಂಧವ್ಯದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಆ ಬಿರುಕು ಮನುಷ್ಯನ ಅನಿಮಲ್ ಒಂದು ಆ ಪ್ರೀತಿ ಬೇಕು ಅಂತ ಬಂದಾಗ ಅನಿಮಲ್ ಮೂಲಕ ಪಡೆಯುವಂತ ಪ್ರಯತ್ನದಲ್ಲಿ ಒಂದು ಜನ ಒಂದು ಅನಿಮಲ್ ಪೆಟ್ ಲವರ್ಸ್ ಜಾಸ್ತಿ ಆಗಿದ್ರು ಅಂತ ಒಂದು ಸತ್ಯಾಂಶ ಹೊರಗಡೆ ಬಂತು. ಇದು ನಮ್ಮನ್ನ ಇನ್ಸ್ಪೈರ್ ಮಾಡ್ತು ನಾನು ಮತ್ತು ಗುಂಡ ಸಿನಿಮಾ ಕತೆ ನಾವು ತಗೊಳ್ಳೋದಕ್ಕೆ. ನಾನು ಮತ್ತು ಗುಂಡ ದ ಪ್ರಮುಖ ಪಾತ್ರಧಾರಿ ನಮ್ಮ ನಾಯಕ ನಟರು ಶಿವರಾಜ್ ಕೆಆರ್ಪೇಟೆ. ನಮ್ಮ ಹಾಸ್ಯ ಭರಿತವಲ್ಲಕ್ಕೆ ಒಂದು ಒಂದು ಕಾಮಿಡಿ ಆಕ್ಟರ್ ಆಗಿ ಫೇಮ್ ಆಗಿದ್ರು. ಬಟ್ ಆದ್ರೆ ಅವರಲ್ಲಿ ಒಂದು 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 ಅವರೊಳಗಡೆ ಒಬ್ಬ ಸೀರಿಯಸ್ ಕಲಾವಿದ ಇದ್ದಾರೆ. ನಾವು ಸಿನಿಮಾ ಈ ಸಿನಿಮಾನ ತುಂಬಾ ನಾವು ಹ್ಯೂಮರ್ ಜಾನರ್ ಹೋಗೋದಕ್ಕಿಂತ ಎಮೋಷನಲ್ ಜಾನರ್ ಹೋಗ್ಬೇಕು ಅಂತ ಬಂದಾಗ ಶಿವರಾಜ್ ಅವರಲ್ಲಿ ಒಬ್ಬ ಅದ್ಭುತವಾದಂತ ಒಂದು ಭಾವನಾತ್ಮಕ ಜೀವಿ ಇದನ್ನ ಒಬ್ಬ ಇದ್ದಾನೆ. ಆ ಭಾವನಾತ್ಮಕ ಜೀವಿದಿಂದ ಹೊರಗಡೆ ಬರ್ತಾನೆ ಅನ್ನೋ ಒಂದು ಸ್ಟ್ರಾಂಗ್ ಒಂದು ಫೀಲ್ ನಮ್ಗೆ ಕಾಣಿಸ್ತು. ಸೊ ಆದ್ರಿಂದ ಅವ್ರು ಶಿವರಾಜ್ ಕೆಆರ್ಪೇಟೆ ಶಿವರಾಜ್ ಅವರು ಈ ಪಾತ್ರಕ್ಕೆ ಸೂಕ್ತ ಅನ್ನೋದಕ್ಕೆ ಸೊ ಒಂದು ತಗೊಂಡ್ವಿ. ಬಟ್ ಸಿನಿಮಾ ಆದ್ಮೇಲೆ ಅದು ಒಬ್ಬ ಅವರಲ್ಲಿರುವಂತ ಒಬ್ಬ ಹಾಸ್ಯ ಭರಿತ ಒಂದು ಹಾಸ್ಯ ನಟ ಬಿಟ್ಟು ಒಬ್ಬ ಭಾವನಾತ್ಮಕ ಜೀವಿ ಒಬ್ಬ ಕಲಾವಿದ ಹೊರಗಡೆ ಬಂದಿದ್ದಾನೆ. ಸೊ ನಾನು ಮತ್ತು ಗುಂಡ ಸೊ ಕಂಟೆಂಟ್ ಡ್ರಿವನ್ ಸಿನಿಮಾ ನಾವು ಆಯ್ಕೆ ಮಾಡಿಬಿಟ್ವಿ. ಧೈರ್ಯ ಮಾಡಿ ಡಾಗ್ ಮೇಲೆ ಒಂದು ಸಿನಿಮಾ ಮಾಡೋಣ, ಕಂಟೆಂಟ್ ಡ್ರಿವನ್ ಚೆನ್ನಾಗಿರುತ್ತೆ ಅಂತ. ಬಟ್ ಆದರೆ ಆ ಧೈರ್ಯನ ಆ ಧೈರ್ಯದ ಹಿಂದೆ ಹೋದಾಗ ನಮಗೆ ಭಯ ಸ್ಟಾರ್ಟ್ ಆಗೋಯ್ತು. ಹಿಂದೆ ಹೋದಾಗ ಡಾಗ್ನ ಕಲಾವಿದ್ರಲ್ಲ, ಕಲಾವಿದ್ರಿಗೆ ಟ್ರೈನ್ ಮಾಡ್ಬೋದು, ಸ್ಕ್ರಿಪ್ಟ್ ಕೊಡ್ಬೋದು, ಏನಂತ ಹೇಳ್ತಾರೆ ಲೈಕ್ ಅವ್ರನ್ನ ಗ್ರೂಮಿಂಗ್ ಮಾಡಿ ವರ್ಕ್ಶಾಪ್ ಮಾಡಿ ಎಲ್ಲ ಮಾಡ್ಬೋದು. ಬಟ್ ಡಾಗ್ಗೆ ಏನು ಟೆಕ್ನಿಕಲ್ ಆಗಿ ಏನು ತಿಳಿಸೋದು, ಏನು ಪೊಸಿಷನ್ನು, ಮಾರ್ಕಿಂಗ್ ಏನು, ಆಕ್ಷನ್ ರಿಯಾಕ್ಷನ್, ಸಜೆಷನ್, ಮಿಡ್ಶಾಟ್ ಎಲ್ಲಿಂದ ಹೇಳೋದು? ಸೊ ಇದು ಒಂದು ದೊಡ್ಡ ಭಯ ಸ್ಟಾರ್ಟ್ ಆಗೋಯ್ತು. ಕಥೆಯೆಲ್ಲ ಬರೆದ್ಬಿಟ್ವಿ, ಕಥೆಯನ್ನ ನಾವು ತಿರ್ಗಾ ತೆರೆಗೆ ತರಬೇಕು, ಶೂಟ್ಗೆ ಹೋಗ್ಬೇಕು ಅಂತ ಬಂದಾಗ ಒಂದು ದೊಡ್ಡ ಭಯ ಕಾಣಿಸ್ತು. ಆ ಭಯ ಚಾಲೆಂಜ್ ಆಗಿ ಕನ್ವರ್ಟ್ ಆಯ್ತು. ಸೊ ಆ ಚಾಲೆಂಜು ಎಲ್ಲರೂ ಸಿನಿಮಾ ಪ್ರೀತಿ ಅದನ್ನ ಎಲ್ಲರೂ ತಗೊಂಬಿಟ್ರು. ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ನಿರ್ಮಾಪಕರು, ನಮ್ಮ ಕೆಆರ್ಪೇಟೆ ಶಿವರಾಜು ಸಂಯುಕ್ತ ಎಲ್ಲರೂ ಆ ಚಾಲೆಂಜನ್ನ ತಗೊಂಡಾಗ ಸೊ ನಾನು ಮತ್ತು ಗುಂಡ ಆಗಕ್ಕೆ ಸಾಧ್ಯ ಆಯ್ತು. ಸಿನಿಮಾ ಪೂರ್ತಿ ಕೂಡ ಮರೆಯಲಾದ ಸಂದರ್ಭಗಳೇ. ಬಿಕಾಸ್ ಕಲಾವಿದ್ರ ಜೊತೆ ನನಗೆ ಈ ಸಿನಿಮಾ ಮಾಡಿದ್ದು ಒಂದು ಅನಿಮಲ್ ಜೊತೆ ಫಸ್ಟ್ ಟೈಮ್. ನಾನು ಒಂದು 4 ಸಿನಿಮಾ ಮಾಡಿ ಒಂದು ಅನಿಮಲ್ ಸಿನಿಮಾ ಸಬ್ಜೆಕ್ಟ್ ತೊಗೊಂಡಿದ್ರೆ ಅದು ಒಂದು ಬೇರೆ ಅನುಭವ ಆಗ್ತಿತ್ತೇನೆ. ಬಟ್ ಆದರೆ ನನ್ನ ಡೆಬ್ಯೂ ಸಿನಿಮಾನೇ ಒಂದು ಅನಿಮಲ್ ಡ್ರಿವನ್ ಒಂದು ಸಿನಿಮಾ ಮಾಡ್ತೀನಿ ಅಂದಾಗ ಪ್ರತಿಯೊಂದು ದಿವಸನೂ ಕೂಡ ಮರೆಯಲಾಗದ ಸಂದರ್ಭಗಳೇ. ಇವಾಗ ನಾವು ಒಬ್ಬ ಆಕ್ಟರ್ ಹೇಳ್ತೀವಿ, ಸರ್ ಒಂದು ಕಣ್ಣು ನೋಡಿ ಅಂತ ಹೇಳ್ತೀವಿ ನಾವು. ಇಮಿಜಿಯೇಟ್ ತೊಗೊಳ್ತಾರೆ, ಟೇಕ್ ಓಕೆ ಆಗುತ್ತೆ, ಟಕ್ ಅಂತ ಕಣ್ಣು ನೋಡಿತಾರೆ. ಬಟ್ ಒಂದು ಡಾಗ್ ಎಗ್ರು ಈ ಸಿಚುವೇಶನ್ ಇದೆ, ಸೀರಿಯಸ್ ಆಗಿದೆ, ಶಿವರಾಜ್ ಅವರು ಎಮೋಷನಲ್ ಆಗಿದ್ದಾರೆ, ಅವ್ರು ಅದನ್ನ ನಕಲ್ ಮಾಡೋ ರೀತಿಲಿ ಅವ್ರು ಕಣ್ಣು ಹೊಡಿಬೇಕು. ಇದನ್ನ ಹೆಂಗ್ ಹೇಳೋದು? ಕ್ಯಾಮ್ರಾ ಆನ್ ಮಾಡಿದ್ವಿ, ಲೊಕೇಶನ್ ಆಗಿದೆ, ಹೆಂಗ್ ಹೇಳೋದು ನಾವು ಕಣ್ಣು ಹೊಡಿ ಅಂತ? ವಿ ಹ್ಯಾವ್ ಟು ವೇಟ್. ಬಟ್ ಆದ್ರೆ ಆ ಗುಂಡ ಡಾಗು ಆ ಟೈಮ್ಗೆ ಆ ನಕಲ್ ಆಗುತ್ತೆ ತುಂಬಾ ಶಿವರಾಜ್ ಅವರು ಎಮೋಷನಲ್ ಆಗಿರ್ಬೇಕಾದ್ರೆ ಆ ಮೂಮೆಂಟ್ ಅಲ್ಲಿ ಅದಕ್ಕೆ ಏನ್ ಬೇಕೋ ಸೇಮ್ ಫ್ರೇಮ್ ಚೀಟ್ ಅಲ್ಲ, ಸೇಮ್ ಫ್ರೇಮ್ ಅಲ್ಲಿ ಸೇಮ್ ಬ್ಲಾಕ್ ಅಲ್ಲಿ ಅವನು ಕಣ್ಣು ಹೊಡಿತಾನೆ. ಬಟ್ ಆದ್ರೆ ಇದೆಲ್ಲಾನು ಕೂಡ ಒಂದು ತುಂಬಾ ದೊಡ್ಡ ಚಿಕ್ಕ ಚಿಕ್ಕ ಎಮೋಷನ್ಸ್ ಕೂಡ ನಮ್ಗೆ ತುಂಬಾ ದೊಡ್ಡ ಚಾನ್ ಒಂದೊಂದು ಆ ಶಾರ್ಟ್ ಅಲ್ಲಿ ಆ ಸ್ಪಾಟ್ ಅಲ್ಲಿ ಸಿಕ್ಬಿಡ್ತೇವೆ. ಬಟ್ ಒಂದೊಂದು ತಿಂಗಳು ಕಾಯ್ಬೇಕಾದಂತ ಒಂದು ಶಾರ್ಟ್ಗಳು ನಮ್ಗೆ ಬೇಗನೆ ಆಗ್ಬಿಡ್ತವೆ. ಬಟ್ ಅದೇ ಒಂದು ಶಾರ್ಟ್ ಬೇಕಾದ ಒಂದು 2 ಸೆಕೆಂಡ್ ಇರೋ ಶಾರ್ಟ್ ನಮ್ಗೆ 8 ಅವರ್ ಶೂಟ್ ಮಾಡಿರುವಂತ ಥ್ರೂಔಟ್ ಸಿನಿಮಾ ಉದಾಹರಣೆಗಳಿದ್ದಾವೆ. ಸೊ ಪ್ರತಿ ದಿವಸ ಸಿಂಬಾ ಮತ್ತೆ ಶಿವರಾಜ್ ಅವರು ಈ ಕಾಂಬಿನೇಷನ್ ಮರೆಯಲಾಗದ ಒಂದು ಸಂದರ್ಭಗಳೇ. ನಾನು ಮತ್ತು ಗುಂಡ ಯಾಕೆ ನೋಡಬೇಕು ಅಂತ ಬಂದಾಗ ಇವತ್ತಿನ ಒಂದು ಜನಮಾನಸ ವಸ್ತುಸ್ಥಿತಿ ಏನಿದೆ, ಮನುಷ್ಯ ಮನುಷ್ಯ ನಡುವಂತ ಒಂದು ಆ ಎಮೋಷನ್ಸ್ ಭಾವನಾತ್ಮಕ ಪ್ರೀತಿ ಅದ್ರ ಬೆಲೆ ಕಳ್ಕೊಳ್ತಿದೆ. ಅದನ್ನ ತಿರ್ಗಾ ಮತ್ತೆ ಪಡ್ಕೊಳ್ಳೋ ಒಂದು ಯತ್ನ ಎಲ್ರಿಗೂ ಬೇಕು ಇವತ್ತು. ಆ ಪ್ರೀತಿಯನ್ನು ಎಮೋಷನಲ್ ಬಾಂಡಿಂಗ್ ಅನ್ನೋದು ಎಲ್ರಿಗೂ ಬೇಕು ಅಂತ ಬಂದಾಗ
ಈ ಸಿನಿಮಾ ಖಂಡಿತ ಒಂದು 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 ಉದಾಹರಣೆ ಆಗುತ್ತೆ. ಖಂಡಿತ ಪ್ರತಿಯೊಬ್ಬ ಮನುಷ್ಯ ಈ ಸಿನಿಮಾನ ನೋಡಬೇಕು. ಒಂದು ಒಂದು ಮರ್ಯಾದ ಕತೆ ಈ ಸಿನಿಮಾ, ಒಂದು ಏನು ಥೀಮ್ ಏನಿದೆ, ಬಟ್ ಸಿನಿಮಾ ನೋಡಿದಾಗ ನಮಗೆ ನಮ್ಮ ಮನುಷ್ಯ ಮೇಲೆ ಒಂದು ಬಾಂಡಿಂಗು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅದ್ರ ಆಚೆ ಅನಿಮಲ್ ಮೇಲೆ ಇರೋ ನಮಗಿರೋಂಥ ಪ್ರೀತಿ ಅದು ಇನ್ನೊಂದು ಬೇರೆ ಎತ್ತರಕ್ಕೆ ಹೋಗುತ್ತೆ. ಸೊ ನಾನು ಮತ್ತುಗೊಂಡ ಒಂದು ಮರ್ಯಾದ ಕತೆ ನೀವು ಸಿನಿಮಾ ನೋಡಿದ್ಮೇಲೆ ಖಂಡಿತ ಇದು ನಿಮಗೆ ಜೀವನ ಪೂರ್ತಿ ಎಂದು ಮರ್ಯಾದ ಕತೆಯಾಗುಳಿಯುತ್ತೆ.